ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಗುರುಜಿ ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಿ ಮತ್ತೆ ಮಹಾಲಕ್ಷ್ಮಿ ನಮಸ್ತೆ ಕಾರ್ಯಕ್ರಮಕ್ಕೆ ಕೈಮಾಡಿ. ಮಹಾದೇವೇ ಛವಿಮಹೇ ವಿಷ್ಣು ಭಕ್ತೇ ತದೇ ಮಹೇ ಧ್ರುವನ್ ಅಯಂ ಅಯಂ ಮಹಾರ್ತಾ ಎನ್ ಕೆ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಕ್ಷೇತ್ರ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಅನುಕೂಲ. ಕೋಡಿ ವಿಜಿ ಕುಮಾರ್. ವಾರ್ತೆಗಳ ವಿವರ. ಮಾಲೂರು ಕ್ಷೇತ್ರದ ಸಹಸ್ರರು ಮಾತೃ ಮಾತೆಯರಿಗೆ ಶ್ರೀ ಕ್ಷೇತ್ರ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯುವುದಕ್ಕೆ ಅನುಕೂಲ ಕಲ್ಪಿಸಿದ ಹುಡಿ ವಿಜಯಕುಮಾರ್ ಅವರ ಈ ಧರ್ಮ ಕಾರ್ಯ ಶ್ಲಾಘನೀಯ ಎಂದು ಶ್ರೀ ಅನಂತ ಗುರುಜಿಯವರು ತಿಳಿಸಿದರು. ಪಟ್ಟಣದ ವೈಟ್ ಗಾರ್ಡನ್ನಲ್ಲಿ ರಾಜ್ಯ ಬಿಜೆಪಿ ಫಲಾನುಭವಿಗಳ ಪ್ರಕೋಷ್ಠ ಸದಸ್ಯ ಹುಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಆಶೀರ್ವದಿಸಿ ಮಾತನಾಡಿದರು. ಈ ಕ್ಷೇತ್ರ ಕೊಲ್ಲಾಪುರಕ್ಕೆ ಬಂದು ನಮ್ಮ ಸಮ್ಮುಖದಲ್ಲಿ ತಾಯಿ ಶ್ರೀ ಮಹಾಲಕ್ಷ್ಮಿ ಅವರ ಬಳಿ ಬಂದು ಅವರ ನಿಸ್ವಾರ್ಥ ಮನಸ್ಸಿನಿಂದ ನಿಮ್ಮ ಮಾಲೂರಿನ ಸಮಸ್ತ ಜನತೆಯ ಒಳಿತಿಗಾಗಿ ಮತ್ತು ಎಲ್ಲರೂ ಆಯುರಾರೋಗ್ಯದಿಂದ ಮತ್ತು ಸುಖ ಸಂತೋಷದಿಂದ ಕೂಡಿರಲು ಸಂಕಲ್ಪ ಮಾಡಿ ಅಲ್ಲಿಂದ ಶ್ರೀ ಮಹಾಲಕ್ಷ್ಮಿಯ ವಿಗ್ರಹವನ್ನು ಇಂದು ಮಾಲೂರಿಗೆ ತಂದು ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ತಾಯಿಯ ಅನುಗ್ರಹವನ್ನು ನಿಮ್ಮೆಲ್ಲರಿಗೂ ಕಲ್ಪಿಸುವ ಈ ಧರ್ಮ ಕಾರ್ಯವನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಇನ್ನು ಮಾಲೂರಿನಲ್ಲಿ ಹುಡಿ ವಿಜಯಕುಮಾರ್ ಅವರು ಹಲವಾರು ಸೇವೆ ಮಾಡುತ್ತಿದ್ದು ನಿಮ್ಮ ಸೇವೆ ಮಾಡುವವರಿಗೆ ನೀವು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ವಿಜಯಕುಮಾರ್ ಅವರು ಜಯಗಳಿಸಿದ ಮರುದಿನವೇ ಮಾಲೂರಿನಲ್ಲಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಮಾತೆಯವರ ಪೂಜೆ ಕಾರ್ಯವನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಲು ಬರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಆನಂದ್ ಗುರುಜಿ, ಹುಡಿ ವಿಜಯಕುಮಾರ್, ಶ್ವೇತಾ ವಿಜಯಕುಮಾರ್, ಆರ್ ಪ್ರಭಾಕರ್, ಪೀರ್ ನಾರಾಯಣ ಸ್ವಾಮಿ, ಹರೀಶ್ ಗೌಡ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಆ ಭಾಗದಲ್ಲಿರ್ತಕ್ಕಂಥ ತಾಯಂದಿರು ಪೂಜೆ ಪುರಸ್ಕಾರ ಧರ್ಮ ಸಂಸ್ಕೃತಿ ಬಗ್ಗೆ ಉತ್ತರ ಕರ್ನಾಟಕಕ್ಕೆ ಸೀಮಿತವ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅದನ್ನ ಸುಳ್ಳು ಮಾಡಿದಂತ ರೀತಿ ಇವತ್ತು ನನ್ನ ಹುಡಿ ವಿಜಯಕುಮಾರ್ ಅವರು ಈ ಭಾಗದ ಪ್ರತ್ಯೇಕ ತಾಯಂದಿರಿಗೂ ಪ್ರತ್ಯೇಕರಿಗೂ ಸಹಿತ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೆಣ್ಣು ಮಕ್ಕಳಿಗೆ ದಾರಿ ಮಾಡಿಕೊಟ್ಟಿದ್ದಾರಲ್ಲ, ಇದು ನಿಜಕ್ಕೂ ಬಹಳ ಅದ್ಭುತವೇ. ತಾವೆಲ್ಲರೂ ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮ ಮಹಾಲಕ್ಷ್ಮಿ ನಮೋಸ್ತದೆ ನಭೋತೋ ನಭವಿಷ್ಯತ್, ಈ ಒಂದು ಸೃಷ್ಟಿಯಲ್ಲಿ ಸೃಷ್ಟಿ ಸ್ಥಿತಿ ನಯ ಎಲ್ಲವೂ ಬಹಳ ವಿಶೇಷವೇ. ಇಲ್ಲಿ ಯಾರನ್ನ ನಂಬಿ ಯಾರು ಬದುಕ್ತಾ ಇಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆನಂದ್ ಗುರುಜಿಯವರು ಬಂದಿದ್ದೀರಿ, ನಾವು ನೋಡ್ಲಿಕ್ಕೆ ಬಂದಿದ್ದೀವಿ, ಇದಲ್ಲ. ಹುಡಿ ವಿಜಯಕುಮಾರ್ ಕರೆದಿದ್ದಾರೆ, ಅದಕ್ಕೆ ನಾವು ಬಂದಿದ್ದೀವಿ, ಇದಲ್ಲ. ನೀವ್ಯಾರು ಸೀರೆ ಇಲ್ಲದಿರ ಬಂದಿಲ್ಲ, ಅಥವಾ ನಾವು ಕೂಡ ವಸ್ತು ತಗೊಳ್ಳೋದಕ್ಕೆ ಬಂದಿಲ್ಲ. ಇಲ್ಲಿ ಬಂದಿರತಕ್ಕಂತಹದ್ದು ಸಾಕ್ಷಾತ್ ಶ್ರೀ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪದಲ್ಲಿ ಬಂದಿದ್ದೀರಲ್ಲ, ಇದಕ್ಕಿನ್ನ ಸೌಭಾಗ್ಯವ ಬೆಳಕು ನಾಯಿಟ್ಟುವಂತೆ ಸೇವಾ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಸೇವೆ. ಈ ಸೇವೆಗೆ ಆಗಮಿಸಿರ್ತಕ್ಕಂಥ ತಾಯಂದಿರು, ಯಾರೆಲ್ಲ ತಾಯಂದಿರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರ ಕೈಯಲ್ಲಿ ಇರ್ತಕ್ಕಂಥ ಫೋಟೋಗಳೇನಿದೆ, ಪ್ರತಿಯೊಬ್ಬರು ನಿಮಗೆ ಕೊಟ್ಟಿರ್ತಕ್ಕಂಥ ಫೋಟೋನ ಒಮ್ಮೆ ಮೇಲೆ ದರ್ಶನ ತೋರಿಸಿ. ಸರ್ವ ಮಂಗಳ ಮಾಂಗಲ್ಯೇ ಶಿಬಿರ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾರಿಗೆ ಫೋಟೋ ಇನ್ನೂ ಬಂದಿಲ್ಲ, ಯಾರ ಕೈಯಲ್ಲಿ ಫೋಟೋ ಇನ್ನೂ ಸಿಕ್ಕಿಲ್ಲ, ಚಿಂತೆ ಮಾಡಬೇಡಿ. ನಿಮಗೆ ಎಂತ ಫೋಟೋ ಇಲ್ಲಿದೆ ನಾವು ನಿಮಗೆ ಕೊಡ್ತೀವಿ. ಆದರೆ ಫೋಟೋ ತಗೊಂಡಿರೋರು ಈ ಅದ್ಭುತವಾದಂತಹ ಪುರದಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯೇ ಲಕ್ಷ್ಮಿ. ಆದ್ರೆ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯಕ್ಕೆ ದರ್ಶನ ಕಳಿಸ್ಕೊಡ್ಬೇಕು ನೀವು ಅಂತ ಹೇಳಿದ್ದೀನಿ ನಾನು. ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಮಾನೂರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ
ಒಂದ್ ಹೆಣ್ಣಿಗೆ ಗೊತ್ತು ಇನ್ನೊಂದು ಹೆಣ್ಣಿನ ಕಷ್ಟ ಏನು ಅಂತಕ್ಕಂಥದ್ದು. ಆ ಕಷ್ಟ ದೂರ ಆಗಬೇಕಾದ್ರೆ ಮಾನೂರಿನ ಜನತೆಯನ್ನ ಪ್ರತಿಯೊಬ್ಬರನ್ನು ಯಾರು ಈ ಅಣ್ಣನ ಕೇಳಿಕೊಂಡು ಬರ್ತಾರೆ, ನಮ್ಮ ರೂಢಿ ವಿಜಯಕುಮಾರ್ ಅವ್ರನ್ನ ದಂಪತಿಗಳ ಸಮೇತ ನಾನು ಏನ್ ಹೇಳಿದ್ರು ಅದಕ್ಕೆ ಆಗಲ್ಲ ಅನ್ನೋ ಮಾತಿಲ್ಲ. ಅವ್ರು ಗಂಡ ಹೆತ್ತರೋ ಬಿಡ್ತಾರೋ, ಅವ್ರ ಮನೆಯವ್ರ ಮುಖ ನೋಡಿದ್ರೆ ಅಟ್ಲೀಸ್ಟ್ ಆ ಕಣ್ಣುಗಳಲ್ಲಾದ್ರೂ ಸಹಿ ಮಾಡಲ್ಲ, ಬೇಡ ಇದು ನಮ್ ಕೈಲಿ ಆಗಲ್ಲ ಅನ್ನೋ ಮಾತಿಲ್ಲ. ಗಂಡನಿಗಿನ್ನ ಹೆಚ್ಚು ಹೆಂಡಿ, ಹೆಂಡಿಗಿನ್ನ ಹೆಚ್ಚು ಗಂಡ. ಬಹುಶಃ ಇವರಿಬ್ಬರು ದಂಪತಿಗಳು ಹೇಗಿದ್ದಾರೆ ಅಂದ್ರೆ ಕಂದಗೆ ತಕ್ಕ ಬಂದೆ ಅಂತಾರಲ್ಲ, ಅರ್ಧಾಂಗಿಯಾದಂತ ತಾಯಿ ಮಹಾಲಕ್ಷ್ಮಿ ತನ್ನ ಆಸ್ಥಾನದಿಂದ ಸೀದ ಬಂದು ಕೂತದ್ದೇ ಕರವೀರಪುರಕ್ಕೆ. ಅಂತ ಕರವೀರಪುರಕ್ಕೆ ವಿಜಯಶಾಲಿ ಎಂಬತಕ್ಕಂಥ ನಾಮಾಂಕಿತದ ಬಿರುದು ನಮ್ಮ ಹುಡಿ ವಿಜಯಕುಮಾರ್ ಅವರ ಹಣೆಯ ಪಟ್ಟಿ ಬಿತ್ತು ನೀವೆಲ್ಲರೂ ಕೊಲ್ಲಾಪುರ ಶ್ರೀಕ್ಷೇತ್ರಕ್ಕೆ ಹೋಗಿ ತಾಯಿನ ದರ್ಶನ ಮಾಡಿ ಅಲ್ಲಿವರೆಗೆ ಆಶೀರ್ವಾದ ಮಾಡಬೇಕು. ಮಾಡ್ತಾ ಇದ್ದೇನೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ಸ್ವಯಂಬರೇ ಗೌರಿ ನಾರಾಯಣ ನಮಸ್ತುತೇ. ಆ ಲಾಸ್ಟ್ ಇರ್ಬೋ ಇದೇ ಯಾರು ಆನ್ ಮಾಡಿಲ್ಲ ಟಾರ್ಚ್, ಎಲ್ಲರೂ ಟಾರ್ಚ್ ಆನ್ ಮಾಡಿ, ಕೈ ಮೇಲೆತ್ತಿ, ಎತ್ತಿ ಮೇಲೆ ಕೈ, ಎತ್ತಿ ಮೇಲೆತ್ತಿ, ಇಮ್ಮಡಿ ಮಾಡಿದ್ರು ಎತ್ತಿ ಕೈ ಮೇಲೆತ್ತಿ, ಆರ್ತಿ ಆರ್ತಿ ಮಾಡಿ. ಭಗವತಿ ನಭೋಮಂಡಲ ನಕ್ಷತ್ರ ಮಂಡಲ ಮಾಲೂರಲ್ಲಿ ಇದೊಂದು ನಭೋಮಂಡಲ ನಾವು ನೋಡ್ತಾ ಇದ್ದೇವೆ. ನಿನ್ನ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ದೇವರಿಗೆ ಆರತಿ ಮಾಡಿ. ಸರ್ವ ಮಂಗಳ ಸರ್ವಾರ್ಥ ಸಾಧಕೆ ಶರಣ್ಯೇ ಗೌರಿ ನಾರಾಯಣ ನಮಸ್ತುತೆ. ರೋಜನೋ ರೋಜಮಾನ ಶೋಭನ ಶೋಭವಾನ ಕಲ್ಯಾಣ ಶತ ಸಂವತ್ಸರಂ ದೀರ್ಘಮಾಯು. ಈಗ ಕುಟುಂಬಗಳಿಗೆ ಎಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ಈ ಒಂದು ನಮಸ್ತವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಲಕ್ಷ್ಮೀ ದೇವಿಯ ಒಂದು ಕೊಲ್ಲೂರು ನಮ್ಮ ಒಂದು ಕೊಲ್ಲಪುರ ದೇವಿಯ ದರ್ಶನವನ್ನು ಮಾಡಿ ನಮ್ಮ ಒಂದು ಮಾಗೂರು ತಾಲೂಕಿನ ಎಲ್ಲ ತಾಯಂದ್ರಿಗೂ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಆನಂದ್ ಗುರುಜಿ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಹೋಗಿ ನಾವು ಒಂದು ಪೂಜೆಯನ್ನು ಸಹ ಮಾಡಿ ಅಲ್ಲಿ ಒಂದು ನಮ್ಮ ಮಾಗೂರು ತಾಲೂಕಿಗೆ ಎಲ್ಲ ಜನರಿಗೂ ಕೂಡ ಒಳ್ಳೇದಾಗಬೇಕು, ಎಲ್ಲ ಒಂದು ಕಷ್ಟಕ್ಕೂ ಕೂಡ ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಕೊಂಡು ನಾವು ಆನಂದ್ ಗುರುಜಿ ಅವರಿಗೆ ಕೇಳಿಕೊಂಡಾಗ ನಾನು ಬರ್ತೀನಿ ಈ ಒಂದು ಪೂಜೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತ ಬಿಟ್ಟು ಹೇಳಿದ್ರು. ಆದ್ರೆ ಇವತ್ತು ಇಲ್ಲಿ ತಮ್ಮನ್ನೆಲ್ಲ ನೋಡಿದಾಗ ಬಹಳಷ್ಟು ಸಂತೋಷ ಆಗಿದೆ. ಇವನ್ನ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಹಾಗೇನೆ ಅಲ್ಲಿ ಹೋಗಿ ನಾವು ಪೂಜೆ ಸಲ್ಲಿಸಿದಾಗ ನಮ್ಮ ಮಾಲೂರಿನ ಎಲ್ಲ ನಮ್ಮ ಒಂದು ತಾಯಂದ್ರಿಗೂ ಕುಟುಂಬದವ್ರಿಗೂ ಒಳ್ಳೇದಾಗಬೇಕಂತ ಬೇಡ್ಕೊಂಡಾಗ ಆ ಒಂದು ಬೇಡ್ಕೊಬೇಕಂದ್ರೆ ಆ ತಾಯಿ ಕೊಟ್ಟಂತ ವರ ನಿಜಕ್ಕೂ ನಾವು ಮರೆಯಕ್ಕಾಗಲ್ಲ. ಇವತ್ತು ಅಲ್ಲಿ ನಿಜಕ್ಕೂ ನಾವು ಬರೆದಾಗ ನಮ್ಗೆ ಅನಿಸಿದ್ದು ನಾವು ಬಂದಿದ್ದು ಸಾಧಕ ಆಯ್ತು ಅಂತ ಅಂದ್ಬಿಟ್ಟು ನಮಗೆ ಅನಿಸ್ತು. ಅದೇ ರೀತಿ ಇವತ್ತು ಕೂಡ ಇಷ್ಟೊಂದು ಜನ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೇದಾಗಲಿ ಅಂತೇಳಿ ತಾವೆಲ್ಲ ಬಂದು ಭಾಗವಹಿಸಿದ್ರ ನಿಜಕ್ಕೂ ತಾವು ತಮಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಆನಂದ್ ಗುರುಜಿ ಅವ್ರು ಹೇಳಿದ್ರು
ಈ ಒಂದು ರಸ್ತೆಗಳೆಲ್ಲ ಮಾಡೋದು ಅಂದ್ಕೊಂಡಿದ್ರಿ. ಆದ್ರೆ ಕಾರಣಾಂತರಗಳಿಂದ ಕೆಲವರು ವಿರೋಧ ಪಕ್ಷದವರು ಅಡಚಣೆಗಳಿಂದ ಇವತ್ತು ಇಲ್ಲಿಗೆ ನಾವೇನು ಹಳ್ಳಿಗಳಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ. ಮಾಲೂರಲ್ಲಿ ಬಸ್ ಇದ್ಬಿಟ್ಟು ಓಂಡ ಸ್ಟೇಡಿಯಂ ಮುಂದೆ ಆದ್ರೆ ಬರ್ಬೋದು ಅನ್ಕೊಂಡು ನಾವು ನಿಶ್ಚಯ ಮಾಡಿದ್ರಿ. ಆದ್ರೆ ಇವತ್ತು ಈ ಒಂದು ಜನಸಾಗರ ನೋಡಿದ್ರೆ ಒಂದು ಕಿಲೋಮೀಟರ್ ಅಲ್ಲ, ನಾವು 5 ಕಿಲೋಮೀಟರ್ ಕೂಡ ನಡೆಯೋಕೆ ನಡೆದಿದ್ದೀವಿ ಅಂತ ತೋರಿಸ್ಕೊಳ್ಳಂತ ಕೆಲಸ ಕೂಡ ಮಾಡಿದ್ದಾರೆ. ಇದೇ ಸಾಕ್ಷಿ ಅಂತ ಬಿಟ್ಟು ನಾನು ನಮ್ಮಂತ ಕೆಲಸ ಕೂಡ ಆಗಿರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಸಿರೋದಾಗಿರ್ಬೋದು 761 ಯೂನಿಟ್ ರಕ್ತ ಕೊಡಂತ ಕೆಲಸ ಆಗಿದೆ. ಆ ಕೀರ್ತಿ ಯಾರಿಗಾದ್ರು ಸಲ್ಲಬೇಕಾದ್ರೆ ನಮ್ಮ ಮಾಲೂರು ತಾಲೂಕಿನ ಜನತೆ ಎಲ್ರಿಗೂ ಸಲ್ಲಬೇಕಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಇವತ್ತು ಕೆಲವರು ವಿರೋಧ ಪಕ್ಷದ ನಾಯಕರು ನಮ್ಮ ಬಗ್ಗೆ ಮಾತಾಡ್ತಾರೆ, ಕ್ಯಾನ್ ಕೊಟ್ಬಿಟ್ರೆ ಇದೊಂದು ದೊಡ್ಡ ಸೇವೆನಾ ಅಂತ ಕೆಲವರು ಹೇಳ್ತಾರೆ. ತಾಲೂಕಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಜನರು ನೋಡಿ ಕೇಳಿದ್ರೆ ಇವತ್ತು ನಾನೇನ್ ಮಾಡಿದ್ದೀನಿ 4 ವರ್ಷದಿಂದ ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ತಾರೆ. ಬಡವರಿಗೆ ಹೇಳ್ತಾರೆ ಸುಳ್ಳು ಆಶ್ವಾಸನೆಗಳು ಕೊಡ್ತಾರೆ. ಬಡವರಿಗೆ ನಾನು 10,000 ಸೈಟ್ ಕೊಡ್ತೀನಿ ನಾನು ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೀನಿ. ಏನು ಇವತ್ತು ನೀವು 2018 300 ಕೋಟಿ ತಂದಿದ್ದೀನಿ ಅಂತಾರೆ, ಯಾವ ಅಭಿವೃದ್ಧಿ ಕೂಡ ಎಲ್ಲರೂ ಕೂಡ ಆಶೋಧನೆ ಮಾಡಬೇಕು. ಯಾವುದೇ ಅಧಿಕಾರ ಇಲ್ಲದ್ರೆ ತಾಲೂಕಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಧಿಕಾರ ಇದ್ರೆ ಇನ್ನೂ 4 ಜನಕ್ಕೆ ಹೆಚ್ಚಾಗಿ ಸೇವೆ ಮಾಡ್ಬೋದು. ಆ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಮನವಿ ಮಾಡ್ಕೊಂಡ್ರಿ. ತಾವೆಲ್ಲರೂ ಆಶೋಧನೆ ಮಾಡ್ತಾ ಮುಂದಿನ ದಿನದಲ್ಲಿ ತಮ್ಮ ಒಂದು ಕುಟುಂಬ ಯುವ ತಮ್ಮ ಕುಟುಂಬಗಳಿಗೆ ತಾಯಿಯಂದಿಗೆ ಎಲ್ಲರಿಗೂ ಒಳ್ಳೆದಾಗಬೇಕು, ತಮ್ಮ ಕಷ್ಟ ಸುಖಗಳೆಲ್ಲನೂ ಪರಿಹಾರ ಆಗ್ಬೇಕು ಅಂತ ನಾನು ಈ ಮುಖಾಂತರ ನಾನು ಹೇಳ್ತಾ ನನಗೆ 2 ಮಾತು ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ಯಾರೆಲ್ಲ ತಾಯಂದಿರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರೆ ಪೂಜೆ ಸಾಮಗ್ರಿಗಳು ಸಿಗಲಿಲ್ಲ ಅಂತವ್ರಿಗೆಲ್ಲರಿಗೂ ನಾನು ತಲುಪುವಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ತಮಗೆ ವಿಷಯ ಹೇಳ್ತಾ ಜನ ಹೆಚ್ಚಾಗಿ ಇದಕ್ಕೋಸ್ಕರ ಈ ಒಂದು ಸ್ವಲ್ಪ ಅಡಚಣೆಗಳಾಗಿದೆ, ದಯವಿಟ್ಟು ಸಹಿಸಬೇಕು, ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಕೈ ಮುಗಿದು ನಿಮ್ಗೆ ವಿನಂತಿ ಮಾಡ್ಕೊಂಡ ತಮಗೆಲ್ಲರಿಗೂ ಪೂಜೆ ಸಾಮಾನು ಏನಿವತ್ತು ಈ ಒಂದು ಅರ್ಚನೆ ಗುರುಗಳಾಗಿ ಗುರುಗಳು ಇವತ್ತು ಮನೆ ಬಾಗಿಲಿಗೆ ಅರ್ಚನೆ ಸೇರಿಸಿದ ಕೆಲಸ ಮಾಡಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾನು ಮಾಡ್ತೀನಿ ಅಂತ ನನಗೆ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಆನಂದ್ ಗುರುಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. We'll be right back.
ಮಾಡಿ.